ಇಂದಿನಿಂದ ರಾಜ್ಯದಾದ್ಯಂತ 14 ದಿನಗಳ ಕಾಲ ಸೆಮಿ ಲಾಕ್ಡೌನ್ ಜಾರಿಯಾಗಿದೆ ಹಾಗಾಗಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೆಮಿ ಲಾಕ್ಡೌನ್ ಗೆ ಯಾವ ರೀತಿಯಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದರ ರಿಯಾಲಿಟಿ ಚೆಕ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡ್ತಾ ಇದೆ ನೀವು ಹಾಸನದ ದೃಶ್ಯವನ್ನ ಸದ್ಯ ನೋಡ್ತಾ ಇದ್ದೀರಿ ಹಾಸನದಲ್ಲಿ ಸೆಮಿ ಲಾಕ್ಡೌನ್ ಗೆ ಜನ ಡೋಂಟ್ ಕೇ ಯಾಕಂತಂದ್ರೆ ಮಾರುಕಟ್ಟೆಗೆ ಬರಬೇಕು ಅಂತಂದ್ರೂ ಕೂಡ ಯಾರು ವಾಹನವನ್ನ ಬಳಸೋ ಆಗಿಲ್ಲ ಹಾಸನದ ಮಾರ್ಕೆಟ್ ಒಳಗಿನ ದೃಶ್ಯ ನೋಡ್ತಾ ಇರುವಂತದ್ದೀಗ ನೀವು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ ಆದರೆ ಮಾರುಕಟ್ಟೆಗೆ ಜನ ಬರಬೇಕು ಅಂತಂದ್ರೆ ನಡೆಕೊಂಡೇ ಬರಬೇಕು ಇಲ್ಲಿ ಬೈಕ್ ಕಾರ್ ಆಟೋ ಎಲ್ಲವನ್ನೂ ಕೂಡ ಬಳಕೆ ಮಾಡಲಾಗ್ತಾ ಇದೆ ಹಾಸನದ ಕಟ್ಟಿನಕೆರೆ ಮಾರ್ಕೆಟ್ ನಲ್ಲಿ ವ್ಯಾಪಾರ ಸ್ಥಗಿತ ಬಸ್ ನಿಲ್ದಾಣದಲ್ಲಿರುವ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಮಾರ್ಕೆಟ್ ನಲ್ಲಿ ದಿನಸಿ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ ವಾಹನವನ್ನ ತೆಗೆದುಕೊಂಡು ಬರೋ ಹಾಗಿಲ್ಲ ಅಂತ ಮೊನ್ನೆಯಿಂದಲೂ ಕೂಡ ಪೊಲೀಸರು ವಾರ್ನ್ ಮಾಡ್ತಾ ಇದ್ದಾರೆ ಆದರೂ ಜನ ಕೇಳ್ತಾ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಬಂದ ಮೇಲೆ ಪೊಲೀಸರು ಹಿಡಿದ ಮೇಲೆ ಸರ್ ಸಾರಿ ತಪ್ಪಾಯಿತು ಇನ್ನೊಂದು ಸರಿ ಮಾಡಲ್ಲ ಅನ್ನುವಂತ ಸಬೂಬನ್ನ ನೀಡ್ತಾರೆ ಎಷ್ಟು ಬಾರಿ ಅವರಿಗೆ ಎಕ್ಸ್ಕ್ಯೂಸ್ ಅನ್ನ ಕೊಡ್ತಾರೆ ಪೊಲೀಸರು ಅವರಿಗೂ ಕೂಡ ದೊಡ್ಡ ತಲೆನೋವು ಆಗಿ ಹೋಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಹರೀಶ್ ಅವರು ನೀಡಿದ್ದಾರೆ ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನು ಅನ್ನೋದನ್ನ ವಿವರಿಸೋದರ ಮುಖಾಂತರ ನೋಡಿ ಕೊರೋನಾ ಎರಡನೇ ಅಲೆ ದಿನದಿಂದ ದಿನಕ್ಕೆ ತನ್ನ ಆರ್ಭಟವನ್ನ ಹೆಚ್ಚಿಸಿದ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿದೆ ಇಂದಿನಿಂದ ಸೆಮಿ ಲಾಕ್ಡೌನ್ ಸಹ ಘೋಷಣೆ ಮಾಡಿರುವಂತಹದ್ದು ಹಾಸನ ಜಿಲ್ಲೆಯಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಪಾಸಿಟಿವ್ ಪ್ರಕರಣಗಳು ವರದಿಯಾಗ್ತಲಿವೆ ಹೀಗಾಗಿ ಹಾಸನ ಜಿಲ್ಲೆಯಲ್ಲೂ ಸಹ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಕ್ಕೆ ಹಾಸನ ಜಿಲ್ಲಾಡಳಿತ ಮುಂದಾಗಿದೆ ಹಾಸನ ಕಟ್ಟಿನಕೆರೆ ಮಾರ್ಕೆಟ್ನಲ್ಲಿ ಇದ್ದಂತಹ ಸಂತೆಯನ್ನು ಇಂದು ನಗರ ಸಾರಿಗೆ ಬಸ್ ನಿಲ್ದಾಣಕ್ಕೆ ಶಿಫ್ಟ್ ಮಾಡಲಾಗಿದೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಈ ವಾರ ನಡೆಯುತ್ತಿದ್ದಂತಹ ಸಂತೆಯ ಅನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿರುವಂತಹದ್ದು ಇದು ನಗರ ಬಸ್ ನಿಲ್ದಾಣದಲ್ಲಿ ಇಂದು ಸಂತೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇಲ್ಲಿ ಹೆಚ್ಚಿನ ಜನರು ಬಂದಿಲ್ಲ ಆದರೂ ಸಹ ಈಗಾಗಲೇ ವಾಹನಗಳಲ್ಲೂ ಸಹ ಜನರು ಒಳಭಾಗಕ್ಕೆ ಬಂದು ಖರೀದಿ ಮಾಡುವಂತಹ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಕಟ್ಟಿನಕೆರೆ ಮಾರ್ಕೆಟ್ನಲ್ಲಿ ಇದ್ದಂತಹ ರಶ್ ನಗರ ಬಸ್ ನಿಲ್ದಾಣದ ಈ ಇಂದು ನಡೆಯುತ್ತಿರುವ ಸಂತೆಯಲ್ಲಿ ಕಂಡು ಬರ್ತಾ ಇಲ್ಲ ಆದರೆ ಇರುವಂತಹ ಜನರು ಸಹ ಸಾಮಾಜಿಕ ಅಂತರವನ್ನು ಮರೆತು ವ್ಯಾಪಾರದಲ್ಲಿ ತೊಡಗಿದ್ದಾರೆ ಇನ್ನು ಕೆಲವರು ಮಾಸ್ಕನ್ನು ಸಹ ಧರಿಸಿಲ್ಲ ಕೊರೋನಾ ಎರಡನೇ ಅಲೆ ಆರ್ಭಟದಿಂದಾಗಿ ಈಗಾಗಲೇ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಟಫ್ ರೂಲ್ಸನ್ನು ಜಾರಿ ಮಾಡ್ತಾ ಇದೆ ಇಂದಿನಿಂದ ಸೆಮಿ ಲಾಕ್ಡೌನ್ ಸಹ ಇದೆ ಆದರೆ ಜನರು ಸೆಮಿ ಲಾಕ್ಡೌನ್ ಬಗ್ಗೆನೂ ಸಹ ಯಾವುದೇ ರೀತಿಯ ಭಯ ಇಲ್ಲದೆ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೆ ಇನ್ನು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡಬಾರ್ದು ಅನ್ನುವ ಕಾರಣಕ್ಕಾಗಿ ವಾಹನಗಳ ಓಡಾಟವನ್ನು ನಿರ್ಬಂಧಿಸಲಾಗಿದೆ ಆದರೆ ಹಾಸನದ ನಗರದಲ್ಲಿ ವಾಹನಗಳ ಓಡಾಟ ಯಥಾಸ್ಥಿತಿಯಲ್ಲಿ ಬೆಳಗ್ಗೆ ಕಂಡುಬರ್ತಾ ಇದೆ ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಬೈಕ್ಗಳಲ್ಲಿ ಮತ್ತು ಬೇರೆ ಬೇರೆ ವಾಹನಗಳಲ್ಲೂ ಸಹ ಈಗಾಗಲೇ ಜನರು ನಗರದ ಮಾರುಕಟ್ಟೆಗೆ ಬಂದಿದ್ದಾರೆ ಇರುವಂತಹ ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ತರಕಾರಿ ಇತರ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಬೆಳಗ್ಗೆ ವಾಹನಗಳ ಓಡಾಟ ಸಹಜವಾಗಿ ಇದೆ ಪ್ರತಿನಿತ್ಯ ಯಾವ ರೀತಿ ವಾಹನಗಳು ಓಡಾಟವನ್ನು ನಡೆಸ್ತಿದ್ವು ಅದೇ ರೀತಿ ಇಂದೂ ಸಹ ವಾಹನಗಳ ಓಡಾಟ ಕಂಡುಬರ್ತಾ ಇದೆ ವಾಹನಗಳಲ್ಲಿ ಓಡಾಡದಂತೆ ಈಗಾಗಲೇ ಸೆಮಿ ಲಾಕ್ಡೌನ್ ನಿಯಮದಲ್ಲಿ ಸೂಚಿಸಲಾಗಿದೆ ಆದರೆ ಈ ಒಂದು ನಿಯಮವನ್ನು ಹಾಸನದಲ್ಲಿ ಫಾಲೋ ಮಾಡ್ತಾ ಇಲ್ಲ ನೀವು ದೃಶ್ಯಗಳಲ್ಲಿ ನೋಡ್ಬೋದು ಇನ್ನು ಮಾರ್ಕೆಟ್ನಲ್ಲಿ ಒಂದು ಸಂತೆ ಇರೋದರಿಂದ ಈ ಮಾರ್ಕೆಟ್ನಲ್ಲಿ ಜನರ ಸಂಖ್ಯೆ ಕಡಿಮೆ ಇದೆ ಆದರೆ ಪ್ರತಿ ಕಟ್ಟಿನಕೆರೆ ಮಾರ್ಕೆಟಲ್ಲಿ ಇದ್ದಂತಹ ರಶ್ ಕಂಡು ಬರ್ತಾ ಇಲ್ಲ ಅದರ ಹೊರತಾಗಿ ಇರುವಂತಹ ಜನರು ಸಹ ಸಾಮಾಜಿಕ ಅಂತರವನ್ನು ಮರೆತು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೆ ಗ್ರಾಹಕರಿಗಾಗಿ ಎದುರು ನೋಡುವಂತಹ ಪರಿಸ್ಥಿತಿ ಈ ಸಂತೆಯಲ್ಲಿ ಕಂಡು ಬರ್ತಾ ಇದೆ ಆದರೆ ಈ ಒಂದು ನಗರದಲ್ಲಿ ಓಡಾಡುವಂತಹ ಜನರು ವಾಹನಗಳಲ್ಲೂ ಸಹ ಓಡಾಟವನ್ನು ನಡೆಸ್ತಾ ಇದ್ದಾರೆ ಸಾಮಾಜಿಕ ಅಂತರ ಅನ್ನುವಂತಹದ್ದು ಸಂಪೂರ್ಣವಾಗಿ ಮರೆತಿದ್ದಾರೆ ಅನ್ನುವುದಕ್ಕೆ ಜನರ ಒಂದು ಗುಂಪು ಗುಂಪು ಓಡಾಟವೇ ಸಾಕ್ಷಿಯಾಗಿದೆ ಒಟ್ಟಾರೆಯಾಗಿ ಹಾಸನದ ವಾರದ ಸಂತೆ ಈಗ ನಗರ ಬಸ್ ನಿಲ್ದಾಣಕ್ಕೆ ಶಿಫ್ಟ್ ಆಗಿದೆ ಜನರು ವಾಹನಗಳಲ್ಲಿ ಓಡಾಟ ಮಾಡ್ತಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಹಾಸನದಲ್ಲಿ ಕಂಡುಬರ್ತಾ ಇದೆ ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ Thank you.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.